ಓಕೆ, ಮುಂದಿನ ಸುದ್ದಿ ನೋಡೋಣ. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ನಡೆಯುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾಗ ಮೋದಿ ಅದಾನಿ ಭಾಯಿ ಭಾಯಿ ಎಂಬ ಘೋಷಣೆ ಕೇಳಿ ಬಂದಿದೆ. ಪ್ರಧಾನಿ ಮೋದಿ ಮಾತು ಆರಂಭಿಸ್ತಾ ಇದ್ದಂತೆಯೇ ಘೋಷಣೆ ಕೂಗಲು ಆರಂಭಿಸಿದಂತಹ ವಿರೋಧ ಪಕ್ಷಗಳ ಸದಸ್ಯರು ಸದನದ ಬಾವಿಯತ್ತ ಧಾವಿಸಿದ್ರು. ಇದೇ ವೇಳೆ ಅದಾನಿ ವಿರುದ್ಧ ಹಿಂಡೆನ್ಬರ್ಗ್ ನೀಡಿರುವಂತಹ ವರದಿಯಲ್ಲಿ ಉಲ್ಲೇಖಿಸಲಾಗಿರುವ ವಂಚನೆ ಹಾಗೂ ಅಕ್ರಮ ಆರೋಪಕ್ಕೆ ಸಂಬಂಧಿಸಿದಂತೆ ಜಂಟಿ ಸಂಸದೀಯ ಸಮಿತಿ ತನಿಖೆಗೆ ಒತ್ತಾಯಿಸಿದ ವಿರೋಧ ಪಕ್ಷಗಳ ಸದಸ್ಯರು ವಿ ವಾರೆಂಟ್ ಜೆಪಿಸಿ ಎಂದು ಘೋಷಣೆಯನ್ನು ಕೂಗಿದ್ರು. ಖಂಡಿತ, ಅರೆ ಒಂದ್ ಕಡೆ ಲೋಕಸಭೆಯಲ್ಲೂ ಕೂಡ ಅದೇ ಪ್ರತಿಧ್ವನಿಸ್ತು, ಎಲ್ಲ ಪ್ರತಿಪಕ್ಷಗಳು ಕಾಂಗ್ರೆಸ್ ಸೇರಿದಂತೆ. ಅಂದ್ರೆ ಅದಾನಿ ವಿರುದ್ಧದ ತನಿಖೆ ಸೂಕ್ತವಾಗಿ ನಡೀಬೇಕು, ಇದು ಮೋದಿಯಿಂದ ಆಗ್ತಿರುವಂತದ್ದು, ಅದಾನಿ ಬೆಳೆದಿರದೆ ಮೋದಿಯಿಂದ ಅಂತ. ಅಲ್ಲೂ ಕೂಡ ಏನು ಪ್ರತಿಕ್ರಿಯೆ ಬರಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಸಾಕಷ್ಟು ಜೋರಾಗಿ ಏರುದನಿಯಲ್ಲಿ ಮಾತಾಡಿದ್ರು, ಯಾವುದೇ ಸೂಕ್ತ ಉತ್ತರ ಸಿಗಲಿಲ್ಲ. ಮತ್ತೊಂದು ಕಡೆ ಇದೀಗ ರಾಜ್ಯಸಭೆಯಲ್ಲಿ ಕೂಡ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ನಡೆಯುವಂಥ ವೇಳೆ ಮೋದಿ ಏನೊಂದು ಭಾಷಣವನ್ನು ಮಾಡ್ತಾ ಇರೋ ಆ ಸಂದರ್ಭದಲ್ಲಿ ಕೂಗಾಡಿದ್ರು. ಎಷ್ಟೇ ಕೂಗಾಡಿದ್ರು ಮೋದಿ ಕೊನೆಗೆ ಒಂದೇ ಒಂದು ಆನ್ಸರ್ ಮಾಡಿದ್ದು, ಕೆಸರಿಗೆ ಏನೇ ಕಲ್ಲೆರ್ಚಿ ಏನೇ ಮಾಡಿ ಏನೇ ಆದರೂ ಅಲ್ಲಿ ಕಮಲ, ಕೆಸರು ನಿಮ್ಮ ಅರ್ಕಕ್ಕೆ ಹಾರೋದು, ಕಮಲ ಅಲ್ಲಿ ನೀಟಾಗಿ ಬೆಳೆದೇ ಬೆಳುತ್ತೆ. ಕಮಲ ಬಿ ಜೆ ಪಿ, ನಾವು ಯಾವುದೇ ಅಕ್ರಮಗಳನ್ನ ಎಸಗಿಲ್ಲ, ಹಾಗಾಗಿ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ. ಅಂದರೆ ಏನೇ ಆದರೂ ಕೂಡ ಅಲ್ಲೂ ಕೂಡ ಅದಾನಿ ಮತ್ತು ಮೋದಿ ಬಗ್ಗೆ, ಯಾಕೆಂದರೆ ಮೋದಿ ಮಾತನಾಡುವಂಥ ಸಂದರ್ಭದಲ್ಲೇ ಅದಾನಿ ಮೋದಿ ಬಾಯಿ ಬಾಯಿ ಅನ್ನೋ ಜೋರಾಗಿ ಕಿರ್ಚಿದ್ರು. ಆದರೆ ಮೋದಿ ಭಾಷಣಕ್ಕೆ ಎಲ್ಲ ಬಿ ಜೆ ಪಿಯ ನಾಯಕರುಗಳು ಮೇಜನ್ನ ಗುದ್ದಿ, ಕರೆಕ್ಟು ನೀವು ಹೇಳ್ತಿರೋದು, ಎಷ್ಟೇ ಕಲ್ಲೊಡೆದ್ರು ಕೆಸರು ಅವ್ರಿಗಾರತ್ತೆ ಹೊರತು ಕಮಲ ಚೆನ್ನಾಗೇ ಬೆಳೆಯುತ್ತೆ ಅನ್ನೋ ರೀತಿಯಲ್ಲಿ ಮೋದಿ ಕೂಡ ಅಂಥ ಪಂಚಿಂಗ್ ಡೈಲಾಗ್ ಎಲ್ಲ ಹೊಡಿತಾ ಇರ್ತಾರೆ. ಒಟ್ಟಿನಲ್ಲಿ ಅದಾನಿ ವಿಚಾರ ಯಾವುದೇ ಚರ್ಚೆ ಆಗಿಲ್ಲ, ಅದು ಅಲ್ಲಿಗೆ ನಿಂತೋಯ್ತು ಅಷ್ಟೇ.